ಕುನ್ಹಿ. ಇವರ ಈ ಪಾರಿವಾಳ ಪ್ರೇಮವನ್ನು ಕಣ್ತುಂಬಿಸಿಕೊಳ್ಳಬೇಕಾದ್ರೆ ನೀವು ಬೆಳಗ್ಗೆ 6 ರಿಂದ 6:30 ರ ಸಮಯದಲ್ಲಿ ವಿಟ್ಲ ಬಸ್ ಸ್ಟ್ಯಾಂಡ್ಗೆ ತಲುಪಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುಟ್ಟಪೇಟೆ ಈ ವಿಟ್ಲ. ಹಾಗಂತ ವಿಟ್ಲಪೇಟೆಯಲ್ಲಿ ಬಿರಂ ಕುನ್ಹಿ ಯಾರು ಅಂತ ಕೇಳಿದ್ರೆ ತಕ್ಷಣಕ್ಕೆ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಅವರನ್ನ ಎಲ್ಲರೂ ಬೀರಾಂಚ ಅಂತ ಪ್ರೀತಿಯಿಂದ ಕರೀತಾರೆ. ಇದುವೇ ಇವತ್ತು ಇವರ ನಿಜನಾಮದೇ ಆಗ್ಬಿಟ್ಟಿದೆ. ಬೀರಾಂಚ ಅಂದ್ರೆ ಬ್ಯಾರಿ ಭಾಷೆಯಲ್ಲಿ ಬೀರಣ್ಣ ಎಂದ ಅರ್ಥ. ಇವರು ವಿಟ್ಲ ಬಸ್ ಸ್ಟ್ಯಾಂಡ್ ನಲ್ಲಿ ಕಳೆದ 15 ವರ್ಷಗಳಿಂದ ಬೇಕರಿ ಅಂಗಡಿ ಇಟ್ಕೊಂಡಿದ್ದಾರೆ. ಆರಂಭದಲ್ಲಿ ಇವರ ಬಳಿಗೆ ಗುಬ್ಬಚ್ಚಿಗಳು ಬರ್ತಾ ಇತ್ತು, ಅದಕ್ಕೆ ಧಾನ್ಯ ಹಾಕ್ತಾ ಇದ್ರು. ನಿಧಾನಕ್ಕೆ ಪಾರಿವಾಳಗಳು ಬರತೊಡಗಿದ್ವು. ನಾವು ಇಲ್ಲಿ 20-22 ವರ್ಷ ಆಯ್ತು, ಒಂದು 18 ವರ್ಷ ಆಯ್ತು ಸ್ಟಾರ್ಟ್ ಮಾಡಿದ್ದು. ನಾವು ಮರೆತು ಹೋದರೆ ಅವರು ನೆನಪು ಮಾಡಲಿಕ್ಕೆ ಹೊರಗೆ ಬರ್ತದೆ. ನಾವು ಅಕ್ಕಿ ತಿಂದು ಹೋಗ್ತೇವೆ, 1.5 ಕೆಜಿ ಮಿಕ್ಸರ್ ಐಟಮ್ ಮಾತ್ರ ಅದುವೇ ತಿನ್ಬೋದು. ಜಾಸ್ತಿ ಸಿಗೋದೊಂದು ಸಂತೋಷ ಬರ್ತದೆ, ಅದು ತಿನ್ನುವಾಗ ತಿನ್ನು ಹೋಗುವಾಗ. ಮತ್ತೆ ಪೆರ್ನಾಳಿನಲ್ಲಿ ಇದು ಬಂದ್ ಮಾಡಿ ಬೆಳಿಗ್ಗೆ ಬಂದು ಅದಕ್ಕೆ ಹಾಕಿ ನಾವು ಬಂದ್ ಮಾಡಿ ಹೋಗ್ತದೆ. ಯಾವತ್ತು ಕೂಡ ನೀವು ಅಂದ್ರೆ ಈಗ ನಿಮ್ಮ ಮದುವೆ ಕಾರ್ಯಕ್ಕೂ ಅಥವಾ ಬೇರೆ ಯಾವುದೋ ಕಾರ್ಯಕ್ಕೂ ಅದು ಇವರು ಹೇಳಿ ಹೋಗ್ತದೆ. ನಾವು ಅದಕ್ಕೆ ಹಾಕ್ಲಿಕ್ಕೆ ಹಾಕ್ತಾ ಇದ್ದಾರೆ ಡೈಲಿ ಬೆಳಿಗ್ಗೆ ಮಾತ್ರ. ನಮ್ಮ ಒಟ್ಟಿಗೆ ಬರ್ತದೆ, ಒಳಗೆ ಬರ್ತದೆ, ಕೈಯಲ್ಲಿ ತಿನ್ನುತ್ತೆ. ಬೆಳಕಿನ ನಮಾಜ್ ಮುಗಿಸಿ ಇವರು ನೇರ ತನ್ನ ಅಂಗಡಿಗೆ ಬರ್ತಾರೆ. ಆ ಸಮಯದಲ್ಲಿ ಬಸ್ ಸ್ಟ್ಯಾಂಡಿನ ಬಹುತೇಕ ಅಂಗಡಿಗಳೆಲ್ಲವೂ ಗಾಢ ನಿದ್ರೆಯಲ್ಲಿರ್ತದೆ. ಬೆಳಗ್ಗೆ ಬಂದವರೇ ಅಂಗಡಿಯನ್ನ ಒಪ್ಪವೋರ್ಣಗೊಳಿಸುವುದಕ್ಕೆ ಶುರು ಹಚ್ಚುತ್ತಾರೆ. ಬಳಿಕ ಅಂಗಡಿ ಮುಂಭಾಗವನ್ನ ಗುಡಿಸತೊಡಗುತ್ತಾರೆ. ಹಾಗಂತ ಅವರು ಅವರ ಅಂಗಡಿ ಮುಂಭಾಗ ಮಾತ್ರ ಗುಡಿಸುವುದಲ್ಲ, ಬಸ್ ಸ್ಟ್ಯಾಂಡ್ನ ಎಲ್ಲಾ ಅಂಗಡಿ ಮುಂಭಾಗವನ್ನ ಗುಡಿಸಿ ಕ್ಲೀನ್ ಮಾಡ್ತಾರೆ. ಈ ಅಂಗಡಿಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರ ಅಂಗಡಿಗಳು ಇವೆ. ಅವರ ಈ ಕ್ಲೀನಿಂಗ್ ವೇಳೆ ಪಾರಿವಾಳಗಳು ಸುಮ್ಮನೆ ಕುಳಿತು ಕಾಯುತ್ತವೆ, ಯಾವ ಡಿಸ್ಟರ್ಬೆನ್ಸ್ ಮಾಡೋಲ್ಲ. ಹೀಗೆ ಕ್ಲೀನ್ ಮಾಡಿದ ಬಳಿಕ ಪಾರಿವಾಳಕ್ಕೆ ಧಾನ್ಯ ಹಾಕ್ತಾರೆ. ಸುಮಾರು 200 ರೂಪಾಯಿ ಮೊತ್ತದ ಧಾನ್ಯವನ್ನ ಪ್ರತಿದಿನ ಬೆಳಗ್ಗೆ ಈ ಪಾರಿವಾಳಗಳಿಗೆ ಈ ಬೀರಾಂಚ ಹಾಕ್ತಾರೆ. ಇದು ಕಳೆದ 1 ದಶಕದಿಂದ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ನಾನು ದಿನ ಬೆಳಗ್ಗೆ ತಿಂಡಿ ತಗೊಂಡು ಹೋಗ್ಲಿಕ್ಕೆ ಅಂತೇಳಿ ಬರ್ತಾ ಇರ್ತೇನೆ. ಅವ್ರನ್ನ ಸ್ವಭಾವ ತುಂಬ ಒಳ್ಳೆಯದುಂಟು. ಅವ್ರದ್ದು ನಡತೆ ಆಗಲಿ, ಅವರ ನಗು ಆಗಲಿ, ಅವ್ರ ಮಾತುಕತೆ ಆಗಲಿ, ಅವ್ರ ಅಂಗಡಿಯಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೊಂದು ಚಾಯ ಕೊಡೋದು, ತಿಂಡಿ ಕೊಡೋದು, ಅವ್ರು ಒಳ್ಳೊಳ್ಳೆ ಫುಡ್ ಮಾಡೋದು. ಅವ್ರು ಇಲ್ಲಿ ಬಂದು ಹಲ್ಟೆಲ್ಲ ಹೊಡೆದು ಹೋಗ್ತಾರೆ. ಬೆಳಗ್ಗೆ 6 ಗಂಟೆಗೆ ಬರ್ತಾರೆ, ಅಂಗಡಿ ಬಾಗಿಲು ತೆಗಿತಾರೆ, ಕಸ ಎಲ್ಲ ಗುಡಿಸ್ತಾರೆ, ಕ್ಲೀನಿಂಗ್ ಮಾಡೋದು. ನಾನು ದಿನ ಪುತ್ತೂರಿಗೆಲ್ಲ ಹೋಗ್ತಾ ಇರ್ತಿದ್ದೆ. ನಾನು 6 ಗಂಟೆಗೆಲ್ಲ ಕಾರಲ್ಲಿ ಹೋಗೋಕ್ಕೆ ಬರುವಾಗ ಅವರು ಪಾರೋಳಕ್ಕೆ ಫುಡ್ ಹಾಕೋದು, ಅದನ್ನು ಕೈಯಲ್ಲಿ ಹಿಡ್ಕೊಳ್ಳೋದು, ಆ ಬರೋದು ನೋಡೋದು, ಅದನ್ನೆಲ್ಲ ಖುಷಿಯಾಗುತ್ತೆ. ಅವರು ಯಾರ ಹತ್ರಕ್ಕೂ ಪಾರ್ವಳಕ್ಕೆ ಯಾರು ಇಲ್ಲಿ ಯಾರು ಫುಡ್ ಹಾಕೋರು ಯಾರು ಇಲ್ಲ, ಅವರು ಡೈಲಿ ಫುಡ್ ಹಾಕ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಖುಷಿ ಖುಷಿಯಲ್ಲ ಆ ಪಾರ್ವಳ ಕೂಡ ಅವ್ರ ಹತ್ರನೇ ಬರ್ತವೆ, ಅವ್ರ ಕೈ ಮೇಲೆ ಕೂತ್ಕೊಳ್ತಾವೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸರ, ತುಂಬ ಖುಷಿ ಆಗ್ತವ್ರು. 20 ವರ್ಷ ಆಯ್ತು ನನ್ನ ಅಂಗಡಿ ಓಪನ್ ಮಾಡಿ. ನನ್ನ ಅಂಗಡಿ ಎದುರುಗಡೆ ಇವರು ಇದ್ದರು ಮೊದಲು. ನನ್ನ ಅಂಗಡಿ 4ನೇ ಅಂಗಡಿ ಅವರದ್ದೇ ಇದ್ದಿತ್ತು. ಜನದ ಮಟ್ಟಿಗೆ ಫಸ್ಟ್ ಕ್ಲಾಸ್, ಏನೂ ತೊಂದರೆ ಇಲ್ಲ. ಒಳ್ಳೆಯ ಸುತ್ತಮುತ್ತಲಿನ ಬಗ್ಗೆ ಅವರ ಅಭಿಪ್ರಾಯ ಒಳ್ಳೆಯದಿದೆ. ಮತ್ತು ಸುತ್ತಮುತ್ತ ಇಲ್ಲಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾರೆ, ನಾನು ನೋಡಿದ್ದೇನೆ. ಆ ಬಸ್ ಸ್ಟ್ಯಾಂಡ್ ಅಂತಾದರೆ ಅವರು ಮಾತ್ರ ಇವರೇ ಗುಡಿಸ್ತಾರೆ ಇಲ್ಲಿ. ಮತ್ತು ನನ್ನ ಅಂಗಡಿ ಎದುರುಗಡೆ ತೊಳಿತಿದ್ರು ಅಂಗಡಿ. ನಾನು ಈಗ ನಾನು ಆ ತುದಿಯಲ್ಲಿ ಇದ್ದರು, ನಾನು ತುದಿಯಲ್ಲಿರೋದು. ಇವರು ಮೊದಲಿರ್ತಾರೆ ಅಂಗಡಿಯ ಸೈಡನ್ನೆಲ್ಲ ನೀರು ಹಾಕಿ ವಾರಕ್ಕೊಮ್ಮೆ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇರ್ತಾರೆ. ಯಾವುದೀಗ ನಾನು ಅನ್ನ ಕಸ ಅವರ ಕಸ ಅಂತ ಅವ್ರು ನೋಡಿದ್ದೇ ಇಲ್ಲ. ನಾನು ಈಗ ಒಂದು 3-4 ವರ್ಷ ಇಲ್ಲಿಗೆ ಬಂದದ್ದು. ಇಲ್ಲಿ ಅವರೇ ಅಲ್ಲಿ ಎದುರುಗಡೆ ಇದ್ದದ್ದಲ್ಲಿ ಆ ಮಟ್ಟಿಗೆ ಒಳ್ಳೆ ಅಭಿಪ್ರಾಯ, ಒಳ್ಳೆ ಜನ. ಏನಾದ್ರು ಹೆಲ್ಪ್ ಮಾಡಬೇಕಂತ ಕೇಳಿದ್ರೆ ಏನಾಗಬೇಕಂತ ಕೇಳುವ ಜನ. ಎಂತ ಆಗಬೇಕು ನಿಮಗೆ? ನಾನೇ ಮನೆಯಲ್ಲಿ ಹೋಗಿ ಹೇಳ್ತಿದ್ದೆ, ಈ ನಮ್ಮನೆ ಭಾರಿ ಒಳ ಬರ್ತದೆ. ಆ ಹೊತ್ತಲ್ಲಿ ಯಾವುದು ಇರುವುದಿಲ್ಲ. ಇವರು ಆ ಒಂದು ಯಾವುದೋ ಒಂದು ಇದು ಬೆಳಗಿನ ಹೊತ್ತಲ್ಲಿ ಬರ್ತಾರೆ. ಅಂಗಡಿ ಓಪನ್ ಮಾಡಿ ನೋಡೋಕೆ ನಾನು 2-3 ಸಲ ಕಣ್ಣಾರೆ ನೋಡಿದ್ದು. ನನಗೆ ಆಶ್ಚರ್ಯ, ಹಿಂಡಿ ಹಿಂಡಿ ಬರ್ತದೆ ಪಾರಿವಾಳ. ಅದು ವಿದಿನ್ ಒಂದು 10 ನಿಮಿಷ ಅಥವಾ 1/2 ಗಂಟೆ ಇರ್ಬೋದಷ್ಟೇ. ಮತ್ತು ಅದರಷ್ಟಕ್ಕೆಲ್ಲ ಹೋಗಿ ಹೋಗ್ತದೆ. ಇಲ್ಲಿ ಎಲ್ಲಿ ಕಾಣೋದಿಲ್ಲ, ಎಲ್ಲಿ ಕೂತ್ಕೊಳ್ಳದೆ ಅಂತ ಒಂದು ಗೊತ್ತಿಲ್ಲ. ಕಣ್ಣಾರೆ ನೋಡಿದ್ದೆ, ಕೈಯಿಂದಲೇ ಬಂದು ತಗೊಂಡು ಹೋಗ್ತದೆ. ಆರೆ ಹಿಡಿತಾರೆ, ಹಿಡ್ಕೊಂಡು ಹೋಗ್ತದೆ. ಮೊದಲು ಗೋಧಿಯೆಲ್ಲ ಹಾಕ್ತಿದ್ದು ನಾನು ನೋಡಿದ್ದೇನೆ. ಪಕ್ಷಿಗಳ ಬಗ್ಗೆ ತುಂಬ ಪ್ರೀತಿ ಇರಬೇಕು, ಇಲ್ಲದಿದ್ರೆ ಹಾಗೆ ಮನಸ್ಸು ಬರಲಿಕ್ಕಿಲ್ಲ. ಎಲ್ಲಾದರೂ ವ್ಯಾಪಾರ ದೃಷ್ಟಿಯಿಂದ ವ್ಯಾಪಾರ ಮಾತ್ರವೇ ಮಾಡೋದಲ್ವಾ, ಯಾಕೆ ಹಾಕಬೇಕಂತ ಕಾಣುವಂಥದ್ದು. ರಂಜಾನ್ ಹಬ್ಬದ ದಿನದಂದು ಮತ್ತು ಈದ್ ಹಬ್ಬದ ದಿನದಂದು ಇವರ ಅಂಗಡಿ ಬಂದಿರ್ತದೆ. ಆದರೆ ಈ ಪಾರಿವಾಳಗಳಿಗೆ ಫುಡ್ ಹಾಕುವ ಉದ್ದೇಶದಿಂದಲೇ ಬೆಳಗಿನ ನಮಾಜ್ ಮುಗಿಸಿ ನೇರ ಅಂಗಡಿಗೆ ಬಂದು ಪಾರಿವಾಳಗಳಿಗೆ ಧಾನ್ಯ ಹಾಕಿ ಅಂಗಡಿ ಮುಚ್ಚಿ ಬಳಿಕ ಮಸೀದಿಗೆ ಹೋಗ್ತಾರೆ. ಈ ಬೀರಾಂಚರ ಇನ್ನೊಂದು ವಿಶೇಷತೆ ಏನಂದ್ರೆ, ರಂಜಾನ್ ಉಪವಾಸದ 30 ದಿನಗಳಲ್ಲೂ ಅಂಗಡಿಯಲ್ಲಿ ಇಫ್ತಾರ್ ವ್ಯವಸ್ಥೆಯನ್ನ ಉಚಿತವಾಗಿ ಮಾಡ್ತಾರೆ.
ಬಸ್ ಸ್ಟ್ಯಾಂಡ್ ನಲ್ಲಿ ಬಾಕಿಯಾದವರು ಅಕ್ಕಪಕ್ಕದ ಅಂಗಡಿಯವರು ಬಸ್ ಚಾಲಕರು ಮುಂತಾದವರು ಉಪವಾಸ ಬಿಡುವ ವೇಳೆ ನೇರವಾಗಿ ಇವರ ಬೇಕರಿಗೆ ಬರ್ತಾರೆ ಅವರಿಗೆಲ್ಲ ಶರಬತ್ತು ಸಮೋಸಾ ಖರ್ಜೂರವನ್ನ ಈ ಬೀರಾಂಚ ನೀಡುತ್ತಾರೆ ಇವರು ವ್ಯಾಪಾರಿ ಅಂತ ಹೇಳೋದಕ್ಕಿಂತಲೂ ಜಾಸ್ತಿಯಾಗಿ ಜನ ಅನುರಾಗಿವರು ಇವರು ಕೋವಿಡ್ ಸಮಯದಲ್ಲಿ ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದರು ಈಗ ಇಲ್ಲಿ 10 ಗಂಟೆಗೆಲ್ಲ ಬಂದ್ ಮಾಡಬೇಕು ಅಂತ ಹೇಳುವ ಟೈಮ್ ಅಲ್ಲಿ ಎಲ್ಲರೂ ಆಚೆಚೆ ಹೋಗುವ ಟೈಮ್ ಅಲ್ಲಿ ಇವರು ಫೋನ್ ಮಾಡಿ ಇಂತಲ್ಲಿ ಕಟ್ಟಿಡ್ತೇನೆ ಅಂತ ಹೇಳಿ ಅಂತೆಲ್ಲ ಮಾಡ್ತಾ ಇದ್ದರು ಈಗ ಅವರದ್ದು ಒಂದು ಪಕ್ಷಿ ಪ್ರೇಮ ಇದು ಪಕ್ಷಿ ಅವರಿಂದ ಬೆಳಗ್ಗೆ ಮಸೀದಿಯಲ್ಲಿ ನಮಾಜ್ ಎಲ್ಲ ಮುಗಿಸಿರ್ಲಿಕ್ಕೆ ಬಂದ ಕೂಡಲೇ ಅವರ ಇಲ್ಲಿ ಕೆಲವು ಬೆಳಗ್ಗಿನ ಕಾರ್ಯಗಳು ಶುಚಿತ್ವ ಎಲ್ಲ ಮಾಡಿದ ಕೂಡಲೇ ಪಾರಿವಾಳಗಳು ಓಡಿಕೊಂಡು ಬರ್ತಾರೆ ಅವರ ಪಕ್ಷಿ ಪ್ರೇಮಕ್ಕಿಂತಲೂ ಅವರ ಒಂದು ದಾನದ ವಿಷಯದಲ್ಲಿ ಪ್ರಮುಖವಾಗಿರ್ತದೆ ಈಗಾಗಲೇ ನಾವೆಲ್ಲ ಕಂಡಿದ್ದೇವೆ ಈ ಬೇಕರಿ ಐಟಮ್ಗೆಲ್ಲ ದುಬಾರಿ ಬೆಲೆಗಳು ಹಾಗಿರುವಾಗ ಇವರು ಅದನ್ನು ಪಕ್ಷಿಗಳಿಗಾಗಿ ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ ಅದು ಅವರ ಒಂದು ಒಂದು ದಾನದ ಗುಣ ಅಂತ ಹೇಳ್ಬೋದು ಮತ್ತು ಪಕ್ಷಿಗಳು ಕೂಡ ಅವರ ಮೇಲೆ ಪ್ರೀತಿ ಇಟ್ಟಿದೆ ಅವರು ಆ ಟೈಮ್ ಹೋಗಿ ಇಲ್ಲಿಂದಲೂ ಓಡಿಕೊಂಡು ಬರ್ತದೆ ಇಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳುವ ಹಾಗೆ ಸಮಾಜದಿಂದ ಏನು ಪಡ್ಕೊಂಡಿದ್ದರೆ ಅದನ್ನು ಸಮಾಜಕ್ಕೆ ಸ್ವಲ್ಪ ಪಕ್ಷಿಗಳ ಒಂದು ಜೀವಗಳಿಗೆ ಅದನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ಅದು ಅವರ ಒಂದು ದೊಡ್ಡ ಗುಣ ಈಗ ಪಾರಿವಾಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ದಿನಕ್ಕೆ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದೇನೋ ಪಕ್ಷಿಗಳಲ್ಲಿ ಏನೋ ಕೂಡ ಅಂಥ ಒಂದು ಸಮವನ ಕ್ರಮ ಉಂಟಾ ಏನೋ ಗೊತ್ತಿಲ್ಲ ನಮಗೆ ಇಂಥಲ್ಲಿ ಆಹಾರ ಸಿಗ್ತದೆ ಅಂತ ಹೇಳುವಂಥ ಒಂದು ಏನೋ ವ್ಯವಸ್ಥೆ ಉಂಟಾ ಏನೋ ಗೊತ್ತಿಲ್ಲ ಪಕ್ಷಿ ಒಳಗಡೆ ಈಗಲೂ ದಿನಗಳು ದಿನ ಹೋದಾಗೆ ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರು ಇಲ್ಲಿ ಈಗಾಗಲೇ ಹೇಳಿದರು ಅವರು ಸ್ವಚ್ಛತೆ ಮಾಡ್ತಾಯಿದ್ರು ಅಂಥದ್ದೆಲ್ಲ ಕೆಲಸವರು ಮಾಡ್ತಾಯಿದ್ದಾರೆ ಅವರು ಜನಗಳ ಏನೋ ಏನಾದರೂ ವಸ್ತುಗಳು ಬಾಕಿ ಆದರೆ ಅದನ್ನು ತಲುಪಿಸುವ ವ್ಯವಸ್ಥೆ ಅಂತೆಲ್ಲ ಮಾಡ್ತಾಯಿದ್ದಾರೆ ಅವರು ವ್ಯಾಪಾರಿ ಅಂತ ಹೇಳಿದಕ್ಕಿಂತಲೂ ಒಂದು ಜನರೊಟ್ಟಿಗೆ ಬೆರೆಯುವಂಥ ಜನರಿಗೆ ಸಹಾಯ ಮಾಡುವಂತಹ ಒಂದು ಹೃದಯವಂತರು ಜೊತೆಗೆ ಈಗ ಪಕ್ಷಿಗಳಲ್ಲೂ ಕೂಡ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆಯೇ ಬಸ್ಗೆ ಕೊಡಲು ಹಣ ಇಲ್ಲದ ಕಷ್ಟದಲ್ಲಿರುವವರು ಮೆಡಿಕಲ್ಗೆ ಕೊಡಲು ಸಾಕಷ್ಟು ಹಣ ಇಲ್ಲದವರು ಇವರ ಅಂಗಡಿಗೆ ಬಂದು ಸಾಲ ಕೇಳುವುದಿದೆ ನೂರೋ ಇನ್ನೂರೋ ಮುನ್ನೂರೋ ರೂಪಾಯಿಯನ್ನ ಪಡ್ಕೊಂಡು ಮುಂದಿನ ಬಾರಿ ಬಂದಾಗ ಕೊಡ್ತೇನೆ ಎಂದು ಹೇಳುವುದಿದೆ ಮಾತ್ರ ಅಲ್ಲ ಇವರಲ್ಲಿ ಹೆಚ್ಚಿನವರು ತಪ್ಪದೇ ಹಣವನ್ನ ಮರಳಿಸ್ತಾರೆ ಕೂಡ ಸದ್ಯ ವಿಟ್ಲ ಮೇಗಿನಪೇಟೆಯಲ್ಲಿ ಬಾಡಿಗೆ ಮನೆಯಲ್ಲಿರುವ ಈ ಬೀರಾಂಚ ಆರ್ಥಿಕವಾಗಿ ಗಟ್ಟಿಗರೇನೂ ಅಲ್ಲ ಸಾಲ ಇದೆ ಮೂಲತಃ ಮಂಜೀಶ್ವರ ಬಂದಿಯೋಡ್ನವರಾದ ಇವರು ಕೆಲವು ವರ್ಷಗಳ ಕಾಲ ದುಬೈನಲ್ಲಿ ಹೋಟೆಲ್ನಲ್ಲಿ ದುಡಿದವರು ಮೂರು ಗಂಡು ಮಕ್ಕಳ ಪುಟ್ಟ ಸಂಸಾರ ನಡೆಸುತ್ತಿರುವ ಬೀರಾಂಚ ವಿಟ್ಲಪೇಟೆಯಲ್ಲಿ ವಿದ್ಯಾರ್ಥಿಗಳು ಯುವಕರು ಹಿರಿಯರು ತಾಯಂದಿರು ಎಲ್ಲರಿಗೂ ಅಚ್ಚುಮೆಚ್ಚು ಅವರ ಬೇಕರಿಯಲ್ಲಿ ಹಣ್ಣು ಹಂಪಲುಗಳು ತರಕಾರಿಗಳೂ ಇವೆ ಚಾ ತಿಂಡಿ ಬೇಯಿಸಿದ ಮೊಟ್ಟೆಯೂ ಲಭಿಸುತ್ತೆ ವಿಟ್ಲಕ್ಕೆ ಹೋದವರು ಈ ಬೀರಾಂಚರ ಅಂಗಡಿಗೆ ಹೋಗದೆ ಮನೆಗೆ ಬರಲುವುದು ಬಹಳ ಕಡಿಮೆ ಅವರ ಮಾನವೀಯ ಗುಣಕ್ಕೆ ಸನ್ಮಾರ್ಗ ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸುತ್ತದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.